ಭಾರತದ ಸಂಸ್ಕೃತಿ ಮತ್ತು ಕಲೆ ವಿಶಿಷ್ಟವಾದ ಸ್ಥಾನ ಪಡೆದುಕೊಂಡಿದೆ. ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಭಾರತದ ಸಂಸ್ಕೃತಿ ಮತ್ತು ಕಲೆ ಅತಿ ಉನ್ನತ ಮಟ್ಟದಲ್ಲಿದೆ. ಅದಕ್ಕೆ ಅನೇಕ ರಾಜ ಮಹಾರಾಜರು ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅನೇಕವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೌರ್ಯರಿಂದ ಹಿಡಿದು ನಮ್ಮ ಮೈಸೂರಿನ ಒಡೆಯರ ತಕ್ಕನು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಅದರಲ್ಲಿ ಹೊಯ್ಸಳರು ತುಂಬಾ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಹೊಯ್ಸಳರು ತುಂಬವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಿರ್ಮಿಸಿದ ಸ್ಮಾರಕಗಳು ಇರಬಹುದು, ಅವರು ನಿರ್ಮಿಸಿದ ಅನೇಕ ಅನೇಕ ಹೇಳಬಹುದಾದ್ರೆ ಅನೇಕ ದೇವಾಲಯಗಳಿರ್ಬೋದು. ನಂತರ ಅವರು ಕಲೆಗಳು ವಾಸ್ತುಶಿಲ್ಪ ಎಲ್ಲವನ್ನು ಒಂದು ಗೂಡಿಸಿ ನೋಡೋದಾದ್ರೆ ಅವರು ತುಂಬಾನೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಹೊಯ್ಸಳರು ಯಾವ ರೀತಿ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರಿಂದ ಸುಧಾಕರ ದತ್ತಾಚಾರ್ಯ ಎಂಬ ಮುನಿ ಜೈನ ಮುನಿಯು ಸಳನೆಗೆ ಹುಲಿಯನ್ನು ಕೊಲ್ಲುವ ಮೂಲಕ ಹೇಳಿ ಹುಲಿ ಕೊಂದ ನಂತರ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತಿ ಪ್ರಬಲ ದೊರೆ ಮತ್ತು ಸರ್ವಶ್ರೇಷ್ಠ ದೊರೆಯಾದ ವಿಷ್ಣುವರ್ಧನ ಅನೇಕ ದೇವಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬಿಡಿನ ಹೊಯ್ಸಳೇಶ್ವರ ದೇವಾಲಯ, ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ಶಿವಗಂಗೆಯಲ್ಲಿರುವ ಗಂಗಾಧರೇಶ್ವರ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಬಂದರೆ ನಮ್ಮ ತುಮಕೂರಿಗೆ ಹೋಲಿಸ್ಕೊಳ್ಳೋದಾದ್ರೆ ನಮ್ಮ ಕೈದಳದಲ್ಲಿರುವ ಅಮರ ಶಿಲ್ಪಿ ಜಗಣಾಚಾರ್ಯವರು ಕೈದಳದಲ್ಲಿ ಹುಟ್ಟಿರೋದವರು, ಅವ್ರಿಗೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ತುಮಕೂರಿಗೆ ಅಂತ ಹೇಳ್ಬೋದು. ಅದು ಪುರಾತತ್ವ ಇಲಾಖೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಚನ್ನಕೇಶವ ದೇವಾಲಯ ಗೂಳೂರು ಸಮೀಪದಲ್ಲಿರುವ ಕೈದಾಳದಲ್ಲಿ ಚನ್ನಕೇಶವ ಟೆಂಪಲ್ ಇದೆ. ಹೊಯ್ಸಳ ಕಲೆ ಮತ್ತು ವಾಸ್ತುಶಿಲ್ಪಿ ಯಾವ ರೀತಿ ಬೆಳವಣಿಗೆ ಆಯಿತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅವರ ಕಾಲವನ್ನು ಸುವರ್ಣ ಯುಗ ಅಂತ ಕರಿಬಹುದು. ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ನಮ್ಮ ಚಾಲುಕ್ಯರ ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಬೆಳೆಸ್ಕೊಂಡು ಚಾಲುಕ್ಯ ಶೈಲಿ ಯಾವ ರೀತಿ ಬೆಳೆಸ್ಕೊಂಡ್ರು, ಇವರು ದಕ್ಷಿಣ ಭಾರತದಲ್ಲಿ ಒಂದು ದ್ರಾವಿಡ ಶೈಲಿಯನ್ನು ಬೆಳೆಸ್ಕೊಂಡು ಮತ್ತು ಹೊಯ್ಸಳ ಶೈಲಿ ಎಂದು ಹೊಸ ಶೈಲಿಯನ್ನು ಸ್ಥಾಪನೆ ಮಾಡ್ತಾರೆ ಹೊಯ್ಸಳರು. ಅದರಲ್ಲಿ ನಾವು ಬೇಲೂರಲ್ಲಿ ನೋಡೋದಾದ್ರೆ ಅಲ್ಲಿನ ಚನ್ನಕೇಶವ ಟೆಂಪಲ್ ನೋಡೋದ ದೇವಾಲಯ ನೋಡೋದಾದ್ರೆ ಅಲ್ಲಿನ ಮದನಿಕೆಯರಿಂದ ಇರಿದು ಅಲ್ಲಿನ ನಮ್ಮ ತುಮಕೂರಲ್ಲಿ ನೋಡೋದಾದ್ರೆ ಚನ್ನಕೇಶವ ದೇವಾಲಯ, ನಾವು ಇವತ್ತು ಚನ್ನಕೇಶವ ದೇವಾಲಯ ಹತ್ತಿರದಲ್ಲಿದ್ದೀವಿ. ಆ ಚನ್ನಕೇಶವ ದೇವಾಲಯನ ಎದುರುಗಡೆ ಇರುವಂತಹ ವಿಗ್ರಹವನ್ನು ನೋಡೋದಾದ್ರೆ ನೀವು ಇಲ್ಲಿ 4-5 ಮೆಟ್ಟಿಲುಗಳ ಜಗತ್ತು ಇದೆ. ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನೋಡೋದಾದ್ರೆ ಅವರ ವಾಸ್ತುಶಿಲ್ಪ ಕೆಳಗಡೆ 5-6 ಅಡಿ ಜಗಲಿ ಎತ್ತರದಲ್ಲಿ. ಹೊಯ್ಸಳ ಕಲೆ ನಾವು ನೋಡೋದಾದ್ರೆ ಇಲ್ಲಿ 5-6 ಜಗತ್ತೇ ಇರುತ್ತದೆ. ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವರು ದೇವಾಲಯಗಳನ್ನು ನಿರ್ಮಿಸಬೇಕಾದರೆ 5-6 ಅಡಿ ಎತ್ತರದ ಜಗತ್ತೇ ಇರುತ್ತೆ. ನಂತರ ಒಳಗಡೆ ಗರ್ಭಗುಡಿಯಲ್ಲಿ ನಾವು ನವರಂಗ ಮಂಟಪವನ್ನು ನೋಡಬಹುದು. ನಂತರ ನವರಂಗ ಮಂಟಪವನ್ನು ನಾವು ನೋಡಬಹುದಾಗಿದೆ. ಆ ನವರಂಗ ಮಂಟಪದ ಒಳಗಡೆ ಒಂದು ಅವರು ವೈಷ್ಣವರನ್ನು ಪೂಜೆ ಮಾಡುತ್ತಿದ್ದ ರಮಾನಾಜರಾಚಾರ್ಯರಿಂದ ವಿಷ್ಣುವರ್ಧನ ಜೈನನಾಗಿದ್ದನು ವೈಷ್ಣವ ಧರ್ಮಕ್ಕೆ ಸ್ವೀಕರಣೆ ಮಾಡ್ತಾನೆ. ಅವರು ನಂತರ ಹಿಂದೂ ಧರ್ಮಕ್ಕೆ ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಎರಡಕ್ಕೂ ಅಪಾರವಾದ ಕೊಡುಗೆ ಕೊಡುತ್ತಾರೆ. ಇಲ್ಲಿ ಕೈದಳದಲ್ಲಿರುವ ಚನ್ನಕೇಶವನ ಮೂಲ ವಿಗ್ರಹದ ನಂತರ ಎದುರುಗಡೆ ಇರುವಂತಹ ವಿಗ್ರಹ ಇಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ ಜಗತಿ ನಂತರ ಒಳಗಡೆ ಒಂದು ಗರ್ಭಗುಡಿ ಇದೆ, ಚಿಕ್ಕದಾದ ಗರ್ಭಗುಡಿ. ಅತ್ತ ಮತ್ತು ಈ ಕಡೆ ಎರಡು ಬದಿಯಲ್ಲಿ ಮದನಿಕೆಯರು ಕೈ ಮುಗಿದು ನಿಂತಿರುವಂತಹ ಕಾಣಿಸುತ್ತದೆ. ನಂತರ ಈ ಕಂಬಗಳಲ್ಲಿ ಅವರು ಅತಿ ಬಳಸಿದಂತಹ ಬಳಪದ ಕಲ್ಲು ನಾವು ಇಲ್ಲಿ ಕಲೆಯನ್ನು ಕಲ್ಲಿನಲ್ಲಿ ಹೂವನ್ನು ಅರಳಿಸಿದಾಗಿದೆ.